ಸ್ಥಾನದಲ್ಲಿ ಬಂದರೂ ನಿನಗೇನೂ ತೊಂದರೆ ಮಾಡಲ್ಲ. ದೂರದಿಂದ ನಿನ್ನನ್ನು ನೋಡಿಕೊಂಡು ಸುಮ್ಮನೆ ಇರ್ತೀನಿ. ಪ್ಲೀಸ್ ತಾಪ್ಸಿ. ಈಗ ಹಾಗೆ ಹೇಳ್ತೀಯ ಅಷ್ಟೇ, ಆದರೆ ನಿನ್ನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಏನಾದರೂ ಕಿತಾಪತಿ ಮಾಡ್ತೀಯ, ಮದುವೆ ದಿನನೂ ಹಾಗೆ ಹೇಳಿ ವಿಡಿಯೋ ರೆಕಾರ್ಡ್ ಮಾಡಿದೀಯ, ನೋಡಿದ್ಯಲ್ಲ ಅದರಿಂದ ಏನೇನು ಪ್ರಾಬ್ಲಮ್ ಆಯಿತು ಅಂತ. ಪ್ಲೀಸ್ ತಾಪ್ಸಿ, ಈ ಸಲ ಹಾಗೆಲ್ಲ ಮಾಡಲ್ಲ, ನಿನಗೆ ತೊಂದರೆ ಕೊಡಲ್ಲ. ಏನಾದರೂ ನೆಪ ಹೇಳಿ ಒಂದೇ ಒಂದು ವಾರ ನನ್ನನ್ನು ಅಲ್ಲಿ ಉಳಿಸ್ಕೋ ಪ್ಲೀಸ್. ಶ್ರೀಕಿ, ಆರ್ ಯು ಜೋಕಿಂಗ್? ಈಗ ಆ ಮನೆಯಲ್ಲಿ ನನ್ನನ್ನು ಅಬ್ಸರ್ವ್ ಮಾಡೋದು ಬರೀ ಇಷ್ಟ ಅಲ್ಲ, ಒಂದು ದೊಡ್ಡ ಗ್ರೂಪೇ ಇದೆ. ಅವಳು ನಿಧಾನಕ್ಕೆ ಒಬ್ಬೊಬ್ಬರನ್ನೇ ಅವಳ ಕಡೆ ಎಳಿತಾ ಇದ್ದಾಳೆ. ನನ್ನನ್ನು ಹಿಡಿಬೇಕಂತ ಒಂದು ಡಿಟೆಕ್ಟಿವ್ ಗ್ರೂಪೇ ಕ್ರಿಯೇಟ್ ಮಾಡಿದ್ದಾಳೆ. ಹಾ ಬೇಬಿ, ನಾನು ಇಲ್ಲೇ ಇದ್ದೀನಿ, ನೀನು ಬಾ. ನಿನಗೋಸ್ಕರ 5 ಮಿನಿಟ್ಸ್ ವೆಯ್ಟ್ ಮಾಡಲ್ವಾ ನಾನು? ಹಾಂ ಸರಿ ಸರಿ ಆಯ್ತು. ಇಷ್ಟ 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 ನಮ್ಮಿಬ್ಬರ ಮಧ್ಯೆ ಬರೋದು. ಅವಳು ಯಾರು? ಯಾರು ಅಂದರೆ ಶಿವರಾಜ್ ಅರಸ್ ಹೆಂಡತಿ. ಅವಳ ಹೋರಾಟ ಅವಳ ಗಂಡನಿಗೋಸ್ಕರ. ಹೌದು, ನಿನಗೆ ನಿನ್ನ ಗಂಡನ ಮೇಲೆ ಹೇಗೆ ಕನಸನ್ನಿರುತ್ತೋ ಹಾಗೆ ಅವಳಿಗೂ ಅವಳ ಗಂಡನ ಮೇಲೆ ಕನಸನ್ನಿರುತ್ತಲ್ವಾ? ಅವಳ ಗಂಡ ಅವಳ ಕಣ್ಣು ಮುಂದೆ ಇದ್ರು, ಇವನೇ ನನ್ನ ಗಂಡ ಅಂತ ಹೇಳ್ಕೊಳಕಾಗದಿರೋಂಥ ಪರಿಸ್ಥಿತಿ. ಪಾಪ, ಒಂಥರ ನನ್ನ ಹಾಗೆ ಅವಳು. ಓಕೆ ಬೇಬಿ, ನೀನು ಎಲ್ಲಿ ಟ್ರೀಟ್ ಕೇಳ್ತೀವೋ ಅಲ್ಲೇ ಕೊಡಿಸ್ತೀನಿ. ತಾಪ್ಸಿ, ನೀನು ನನಗೆ ಎಲ್ಲಿ ಸಿಗಲ್ವು ಅಂತ ಇನ್ಸೆಕ್ಯೂರ್ ಫೀಲ್ ಆಗ್ತಿದೆ. ನೀನು ನನಗೆ ಸಿಕ್ಕಿಲ್ಲ ಅಂದರೆ ನಾನು ಬದುಕಿರಲ್ಲ, ಸತ್ತೋಗ್ಬಿಡ್ತೀನಿ. ಶ್ರೀಕಿ ಪ್ಲೀಸ್, ಆ ಥರ ಎಲ್ಲ ಮಾತಾಡಬೇಡ. My jaw is finally laughing. ತಾಪ್ಸಿ, ಇವನ ಜೊತೆ ಇಲ್ಲೇನು ಮಾಡ್ತಿದ್ದಾಳೆ? ಅವಳು ಹೇಗೆ ಅವಳ ಗಂಡನ ಸೇರ್ಬೇಕಂತ ಹೋರಾಟ ಮಾಡ್ತಿದ್ದಾಳೋ ಹಾಗೆ ನಾನು ನನ್ನ ಗಂಡನ ಸೇರ್ಬೇಕಂತ ಹೋರಾಟ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನನ್ನ ಕೆಲಸನ ಮುಗಿಸಿ ಬಂದು ನಿನ್ನ ಸೇರ್ತೀನಿ. ಬಿಲೀವ್ ಮೀ ಡಿಯರ್, ನನ್ನ ಜಾನು ಫೈನ್ಲಿ ನಕ್ಬಿಟ್ಟ. ಶ್ರೀಕಿ, ನಾವಿಲ್ಲಿ ನಿಂತಿರೋದು ಯಾರಾದರೂ ನೋಡಿದ್ರೆ ಕಷ್ಟ ಆಗುತ್ತೆ. ನೆರಿ, ಯಾವುದಾದ್ರೂ ರೆಸ್ಟೋರೆಂಟ್ ಅಥವಾ ಲೋಕಲ್ ಡಾಬಾಗೆ ಹೋಗೋಣ. ಛೇ, ಮಧ್ಯ ರೋಡಲ್ಲಿ ನಿಂತ್ಕೊಂಡು ಯಾರ್ಯಾರೋ ತಪ್ಕೊಂಡು ಅರ್ಸು ಫ್ಯಾಮಿಲಿ ಮರ್ಯಾದೆ ತೆಗಿತಿದ್ದಾಳೆ. ಇದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇರಬೇಕು? ನಾನೇಕ್ ಸುಮ್ಮನೆ ಇರಬೇಕು? ನಿಂತ್ಕೋ. ಇಷ್ಟೊತ್ತವರೆಗೂ ಎಲ್ಲೋಗಿದ್ದೆ? ಮೈಂಡ್ ಯುವರ್ ಓನ್ ಬಿಸ್ನೆಸ್. ನನ್ನ ಗಂಡನೇ ನನಗೇನು ಕೇಳಲ್ಲ ಅಂದಮೇಲೆ ಅದನ್ನೆಲ್ಲ ಕೇಳಕ್ಕೆ ನೀನು ಯಾರು? ಕೇಳದೆ ಸುಮ್ಮನಿರೋಕೆ ಈಗ ನೀವು ಬರೀ ಶರ್ಮಿಳಾ ದೇಸೆ ಅವ್ರ ಮಗಳಲ್ಲ, ಶಿವರಾಜ್ ಅರಸ್ ಹೆಂಡತಿ ಅಂದರೆ ಈ ಮನೆ ಸೊಸೆ. ನಿನ್ನಂತ ಛೇ, ಈ ಮನೆ ಸೊಸೆನ ಮರೆತು ಲಜ್ಜೆ ಬಿಟ್ಟು ನಡು ರೋಡಲ್ಲ ಅವನ ಅವನ್ನ ತಪ್ಕೊಂಡು ನಿಂತಿದ್ಯಲ್ಲ. ಈ ಸಂಪತ್ಗೆ ನಮ್ಮ ಅಣ್ಣನ ಯಾಕೆ ಮದುವೆ ಆದೆ? ಮದುವೆಗೆ ಮುಂಚೆ ದೀಪದ ಮುಂದೆ ಪ್ರಮಾಣ ಮಾಡಿ ನಮ್ಮ ಅಣ್ಣನೇ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದೆ. ಆದರೆ ಈಗ ಆ ಶ್ರೀಕಿ ಜೊತೆ ರೋಡ್ ರೋಡ್ ತಿರುಗ್ತಾ ಇದೆಯಾ? ನಿಜ ಹೇಳು, ಏನು ಉದ್ದೇಶ ಇಟ್ಕೊಂಡು ನಮ್ಮ ಮನೆಗೆ ಬಂದಿದ್ಯಾ? ನೀನು ಆ ಶ್ರೀಕಿನ ಲವ್ ಮಾಡ್ತಿದ್ಯಾ ಇಲ್ಲ ನಮ್ಮ ಅಣ್ಣನ ಲವ್ ಮಾಡ್ತಿದ್ಯಾ? ನಿಜ ಹೇಳು. ಅದು ಅದು ಐ ಸ್ವೇರ್, ನಾನು ನಿಮ್ಮ ಅಣ್ಣನ್ನೇ ಪ್ರೀತಿಸ್ತಾ ಇರೋದು, ಅದಕ್ಕೆ ಅವನನ್ನೇ ಮದುವೆ ಆಗಿರೋದು. ಹಾಗಿದ್ರೆ ಆ ಶ್ರೀಕಿ ಏನು? ಅವನ್ಯಾಕೆ ನಿನ್ನ ಹತ್ರ ಹಾಗೆಲ್ಲ ಬಿಹೇವ್ ಮಾಡ್ತಾನೆ? ಅದು ಆ ಶ್ರೀಕಿ ನನ್ನ ಇಷ್ಟಪಡ್ತಿದ್ದಂತೆ,
ನನ್ಗೆ ಈ ವಿಷಯನೇ ಗೊತ್ತಿರಲಿಲ್ಲ. ಮದ್ವೆ ದಿನಾನೇ ನಂಗೆ ಅದು ಗೊತ್ತಾಗಿದ್ದು. ಆವತ್ತು ನಾನು ಅವನನ್ನ ಸಮಾಧಾನ ಮಾಡಕ್ಕಂತ ಅವನನ್ನ ತಪ್ಕೊಂಡಿದ್ದೆ. ಈಗ ನನ್ನ ಮದ್ವೆ ಆದ್ಮೇಲೆ ಅವನ್ ಪಕ್ಕ ಸೈಕೋಪ್ಯಾತ್ ಆಗಿದ್ದಾನೆ. ಸಾಯ್ತೀನಂತ ನನ್ನ ಬ್ಲ್ಯಾಕ್ ಮೇಲ್ ಮಾಡಿ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾನೆ. ಅಕಸ್ಮಾತ್ ನಾನು ಅವನನ್ನ ಇಗ್ನೋರ್ ಮಾಡಿದ್ರೆ ಅವನೇನಾದ್ರೂ ಮಾಡ್ಕೊಂಡು ಸತ್ತೋಗ್ಬಿಡ್ತಾನೆ. ಆ ಭಯಕ್ಕೆ ನಾನು ಅವನ್ಗೆ ಬುದ್ಧಿ ಹೇಳಕ್ ಹೋಗಿದ್ದೆ. ಮತ್ತೆ ಆ ಶ್ರೀಕಿ ತಪ್ಕೊಂಡಿದ್ದು ಅದೆಲ್ಲ ಅವನ್ಗೆ ಸಮಾಧಾನ ಮಾಡಕ್ಕೆ ಅಂತ ನಾನೇ ಆಡಿದ ನಾಟಕ. ಇದೆಲ್ಲ ನಿಮ್ಮ ಅಮ್ಮಂಗೆ ಗೊತ್ತಾ? ನಾನು ಕದ್ದು ಮುಚ್ಚಿ ಶ್ರೀಕಿನ ಮೀಟ್ ಆಗೋ ವಿಷಯ ಅಮ್ಮನ್ಗೆ ಏನಾದ್ರೂ ಗೊತ್ತಾದ್ರೆ ನನ್ನ ಕೊಂದೇ ಬಿಡ್ತಾಳೆ. ಇಲ್ಲ, ಅಮ್ಮನ್ಗೆ ಇದೆಲ್ಲ ಗೊತ್ತಿಲ್ಲ. ಸ್ಯಾಂಡಿ, ನನ್ನ ಕೈ ಮುಗಿತೀನಿ. ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡ, ಅದರಲ್ಲೂ ಮಾಮ್ ಹತ್ರ ಅಂತೂ ಹೇಳಲೇಬೇಡ. ಪ್ಲೀಸ್. ಪ್ಲೀಸ್ ಸ್ಯಾಂಡಿ, ಐ ಬೆಗ್ ಯು. ಇದು ಒಂದ್ಸಲ ಸುಮ್ಮನಿದ್ಬಿಡು, ಇನ್ನೊಂದ್ಸಲ ಈ ಥರ ಎಲ್ಲ ಆಗಲ್ಲ, ಅದಕ್ಕೆ ನಾನು ಗ್ಯಾರಂಟಿ. ನಾನು ಸುಮ್ಮನೆ ಆಗ್ತೀನಿ ಅಂದರೆ ಅದು ನಿಮ್ಮ ಮೇಲಿರೋ ಕನ್ಸರ್ನಿಂದ ಅಲ್ಲ, ನಮ್ಮ ಅಣ್ಣನ ಮೇಲಿರೋ ಕನ್ಸರ್ನಿಂದ ಸುಮ್ಮನೆ ಆಗ್ತಿದ್ದೀನಿ. ಇನ್ನೊಂದ್ಸಲ ಮತ್ತೆ ಇದು ರಿಪೀಟ್ ಆದರೆ ಈ ಮನೆಯೊಳಗೆ ಕಾಲಿಡೋದು ನಿಮ್ಗೆ ತುಂಬ ಕಷ್ಟ ಆಗುತ್ತೆ. ಕಂಡಿದ್ದೀನಿ, ಹೋಗೋ. ಅಷ್ಟರಲ್ಲಿ ನಿಮ್ಮ ಕಥೆನ ಮುಗಿಸಿರ್ತೀನಿ. ಹೌದಣ್ಣ, ಆ ತಾಪ್ಸಿ ನಡು ರೋಡಲ್ಲಿ ನಿಂತ್ಕೊಂಡು ನಮ್ಮ ಮನೆ ಮರ್ಯಾದೆ ತೆಗಿತಾ ಇದ್ದಾಳೆ. ಅವತ್ತು ನೋಡ್ರೆ ಮದುವೆ ಮನೆಯಲ್ಲಿ ನಾಲ್ಕು ಗೋಡೆ ಮಂದಿ ಆ ಶ್ರೀಕಿನ ತಪ್ಕೊಂಡಿದ್ಲು, ಆದರೆ ಇವತ್ತು ಅದೆಲ್ಲ ಪಬ್ಲಿಕ್ ಪ್ಲೇಸಲ್ಲಿ ನಡೀತಾ ಇದೆ. ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರೋ ಅಸಹಾಯಕ ಪರಿಸ್ಥಿತಿ ನಮ್ದು. ನಾಳೆ ದಿನ ಅಣ್ಣನ ಜೀವನ ಏನಾಗುತ್ತೆ ಅಂತ ನೆನೆಸ್ಕೊಂಡ್ರೇ ನನಗೆ ಆತಂಕ ಆಗ್ತಿದೆ ಕಣ. ನಾವು ಯಾಕೋ ಹೇಳಿಗಳ ಥರ ಇರಬೇಕು, ನಡಿ ಈಗಲೇ ಎಲ್ಲ ವಿಷಯ ಅಣ್ಣನ ಹತ್ರ ಹೇಳೋಣ. ಬೇಡ ಕಣ, ಈಗ ಹೇಳಿದ್ರೆ ತಪ್ಪಾಗುತ್ತೆ. ಏನು ತಪ್ಪಾಗುತ್ತೆ, ನೀನೇ ಯೋಚನೆ ಮಾಡು. ಅರಸು ಫ್ಯಾಮಿಲಿಗೆ ತಾಪ್ಸಿ ಅಂತ ಸೊಸೆ ಬೇಕಾ? ಬೇಕೋ ಬೇಡವೋ, ಅರಸು ಫ್ಯಾಮಿಲಿಗೆ ತಾಪ್ಸಿ ಸೊಸೆ ಆಗಾಯ್ತು. ನಮ್ಮಣ್ಣನ ಅವಳು ಮದುವೆ ಆಗಿದ್ದು ಆಯಿತು. ಈಗ ತನ್ನ ಹೆಂಡತಿ ಇಂಥವಳು ಅಂತ ಗೊತ್ತಾದರೆ ಅಣ್ಣಿಗೆ ದೊಡ್ಡ ಆಘಾತ ಆಗುತ್ತೆ ಕಣೋ. ಸೊಸೈಟಿ ಮುಂದೆ ಅವನ ಮರ್ಯಾದೆಯೂ ಹೋಗುತ್ತೆ. ಈಗಲೂ ಅವಳು ಅದನ್ನೇ ಮಾಡ್ತಾ ಇರೋದು. ಕೇಳಿದ್ರೆ ಏನೇನೋ ಕತೆ ಹೇಳ್ತಾಳೆ. ಈಗೆಲ್ಲ ಇನ್ನೊಂದ್ಸಲ ಮಾಡಬೇಡ ಅಂತ ಸರಿಯಾಗಿ ವಾರ್ ಮಾಡಿ ಬಂದಿದ್ದೀನಿ. ಹೀಗೆ ಆದರೆ ನಮ್ಮಣ್ಣನ ಕತೆ ಏನೋ. ಈಗೇನೋ ಸರಿ, ನಾಳೆ ದಿನ ಅವ್ರಿಗೆ ಮಕ್ಕಳು ಮರಿ ಅಂತ ಆದರೆ ಅವ್ರಿಗೆ ವಿಷಯ ಗೊತ್ತಾದರೆ ಅವ್ರ ಮನಸ್ಸಿಗೆ ಎಂಥ ಪರಿಣಾಮ ಬೀರ್ಬೋದು ಅಂತ ಯೋಚನೆ ಮಾಡಿದ್ಯಾ? ಅಪ್ಪನ ವಿಷಯಕ್ಕೆ ನಾವಿಬ್ಬರು ಎಷ್ಟು ಕೊರಗಿದ್ದೀವಿ ಅಂತ ನಿನಗೆ ಗೊತ್ತಲ್ಲ. ಹೌದು ಕಣ, ಯಾಮಿನಿಂದಾಗಿ ನಾವು ನಮ್ಮ ಬಾಲ್ಯನೇ ಕಳ್ಕೊಂಡ್ಬಿಟ್ವಿ. ಅಮ್ಮ ಸದಾ ಕಾಲ ಕಣ್ಣೀರಲ್ಲೇ ಕೈ ತೊಳೆಯೋ ಹಾಗಾಯ್ತು. ಯಾಮಿನಿ ಗುಂಗಲ್ಲಿ ಅಪ್ಪ, ಅಪ್ಪನ ಗುಂಗಲ್ಲಿ ಅಮ್ಮ. ಒಂದು ಥರದಲ್ಲಿ ನಮಗೆ ಇಬ್ಬರು ಪ್ರೀತಿನೂ ಸಿಗಲಿಲ್ಲ. ಹೌದಣ್ಣ, ಇದೆಲ್ಲ ಸಾಲ್ವ್ ಆಗೋಷ್ಟರಲ್ಲಿ ಅಪ್ಪ ಅಮ್ಮಂಗೆ ವಯಸ್ಸಾಗೋಯ್ತು. ನಾವೀಗ ತಡ ಮಾಡಿದ್ರೆ ಮುಂದೆ ಅಣ್ಣನೂ ಹೀಗೆ ವ್ಯಥೆ ಪಡಬೇಕಾಗುತ್ತೆ. ಅವಳಿಗೆ ನಮ್ಮ ಅಣ್ಣನ ಜೊತೆ ಇರೋ ಯೋಗ್ಯತೆ ಇಲ್ಲ ಅಂದಮೇಲೆ ಅವಳನ್ನ ಈ ಮನೆಯಿಂದ ಕಳಿಸ್ಬಿಡೋಣ. ಸರಿ ಆಯ್ತು, ಆದರೆ ನಾವಾಗಿ ಅವಳನ್ನ ಆಚೆ ಕಳ್ಸೋಕ್ಕಾಗಲ್ಲ. ಅವಳಾಗವಳೆ ಇಲ್ಲಿಂದ ಹೋಗೋಗಿ ಮಾಡಬೇಕು. ಅಣ್ಣನಿಗೆ ಒಂದು ಸಣ್ಣ ಡೌಟು ಬರಬಾರ್ದು. ಅದಕ್ಕಿಂತ ಮುಂಚೆ ನಾನು ಮಾಡಬೇಕಿರೋ ಇನ್ನೊಂದು ಕೆಲಸ ಬಾಕಿ ಇದೆ. ಈಗ ಅಣ್ಣ ತಾಪ್ಸಿ ಮೇಲೆ ಹುಚ್ಚಿನ ಥರ ನಂಬಿಕೆ ಇಟ್ಟಿದೆ. ಆ ನಂಬಿಕೆಗೆ ಅವಳು ಯೋಗ್ಯಳಲ್ಲ ಅಂತ ಅವನಿಗೆ ಅರ್ಥ ಮಾಡಿಸ್ಬೇಕು. ನಿಧಾನವಾಗಿ ತಾಪ್ಸಿ ಅವನ ಮನಸ್ಸಿಂದ ಆಚೆ ಹೋಗೋಗಿ ಮಾಡಬೇಕು. ನಾಳೆ ತಾಪ್ಸಿ ಈ ಮನೆಯಿಂದ ಹೊರಗೆ ಹೋದ್ರೂ ಅಣ್ಣನಿಗೆ ಒಂದು ಸಣ್ಣ ಫೀಲು ಆಗಬಾರ್ದು, ಡೌಟು ಬರಬಾರ್ದು. ಹಾಗೆ ಮಾಡಬೇಕು. ಓಕೆನಾ? ನೀನು ಹೇಳೋದು ಕರೆಕ್ಟ್, ಬಟ್ ಇದೆಲ್ಲ ಸಾಧ್ಯನಾ? ಸಾಧ್ಯನೋ ಅಸಾಧ್ಯನೋ ನನಗೆ ಗೊತ್ತಿಲ್ಲ, ಆದರೆ ಅಣ್ಣಂಗೋಸ್ಕರ, ಅಣ್ಣನ ಸಂತೋಷಕ್ಕೋಸ್ಕರ ನಾವು ಇದನ್ನೆಲ್ಲ ಮಾಡಲೇಬೇಕು. ಬೇಕಿದ್ರೆ ಅಜ್ಜಿ ಹತ್ರ ಮಾತಾಡಿ ಅವ್ರ ಹೆಲ್ಪು ತಗೊಳ್ಳೋಣ. ಸರಿ ಅಣ್ಣ, ನೀನು ಹೇಗೆ ಹೇಳ್ತೀಯೋ ಹಾಗೆ. ನಮ್ಮ ಅಣ್ಣನ ಲೈಫ್ ಸರಿ ಹೋಗ್ಬೇಕಷ್ಟೇ. ಖಂಡಿತವಾಗ್ಲೂ ಸರಿ ಹೋಗುತ್ತೆ. ಹೋಪ್ ಫಾರ್ ದ ಬೆಸ್ಟ್. ಇನ್ನೂ ಸಣ್ಣ ಸಣ್ಣದಾಗಿತ್ತು.
ಚೆನ್ನಾಗಿರುತ್ತೆ ನೋಡೋಣ ತಡಿ ಏನ್ ಮಾಡ್ತಿದ್ದಾನೆ. ಸತ್ಯ ಏನಿದು ಚಪಾತಿನ ಅಮೀಬಾನ? ಓ ಎಲ್ಲರ ಮನೆ ದೋಸೆ ತೂತಾದ್ರೆ ನಮ್ಮ ಮನೆ ಚಪಾತಿನ ತೂತು. ಅಯ್ಯೋ ತೋಳಿ ಸರ್. ಏನಣ್ಣ ನಿಂಗೆ ಒಬ್ಬಂಗೆ ಅಡುಗೆ ಮಾಡಕ್ ಬರೋದು? ಶೇಪ್ ಕಟ್ಕೊಂಡು ಏನಾಗ್ಬೇಕು? ಚಪಾತಿನ ತಿನ್ನಕ್ ಮುಂಚೆ ಶೇಪ್ಲೆಸ್ ಆಗೈತಾನೆ ತಿನ್ನೋದು. ಹಿಟ್ಟು ತಿನ್ಬಿಡ್ತೀಯ ಅಂದ್ರೆ? ಹಾ ಹೌದು, ನೀನು ತಿಂತೀಯಲ್ಲ ಪಿಜ್ಜಾ, ಅದನ್ನ ಮುದ್ದೆ ಶೇಪಲ್ಲಿ ಕೊಟ್ರೆ ತಿಂತೀಯಾ? ಓಹ್ ತಿಂತಾರೆ, ಮುದ್ದೆ ತರ ಮಾಡ್ಕೊಟ್ರು ಕಟ್ ಮಾಡ್ಕೊಂಡು ಕೆಸಪ್ಪು ತಿಂತೀರಾ? ಮಾಡೋ. ಹೇ ಸಾಕು ಕಿಸಿ ಬೇಡ, ನಿಂಗೇನ್ ಮಹಾ ಅಡಿಗೆ ಬರುತ್ತೆ. ಸ್ಯಾಂಡಿ ಸ್ಪೆಷಲ್ ಡಿಶ್ ಮಾಡ್ತೀನಿ ಅಂತ ನಿಮ್ಮಿಬ್ರು ಕರ್ಕೊಂಡ್ಬಂದು ಇಲ್ಲಿ ಯಾವುದೋ ಶೇಪ್ಲೆಸ್ ಡಿಶ್ ಮಾಡ್ತಿದ್ಯಲ್ಲೋ. ಅಯ್ಯೋ ಇದು ಚಪಾತಿ ಅಲ್ಲ, ಶಂಕರ್ ಪೌಳಿ. ಶಂಕರ್ ಪೌಳಿ ಬಾಂಬೆ ಮಿಠಾಯಿ. ಓ ಸರಿ ಸರಿ ಸರಿ, ನೀವಿಬ್ರು ಹೆಲ್ಪ್ ಮಾಡಿದ್ರೆ ಶಂಕರ್ ಪೌಳಿ ರೆಡಿ ಮಾಡ್ತೀನಿ. ಅಣ್ಣ ನೀನು ಸಕ್ಕರೆ ಪಾಕ ರೆಡಿ ಮಾಡು, ನೀನು ಹೆಲ್ಪ್ ಮಾಡಪ್ಪ ಇಲ್ಲಿ. ಮಾಡಪ್ಪ ನೀನು ಮಾಡೋ ಗಾಂಧಾರಿ ಕೆಲ್ಸಕ್ಕೆ ಬೇರೆ. ನೀವು ಮೂರು ಜನ ಸೇರ್ಕೊಂಡು ಏನೋ ತಿಂಡಿ ಮಾಡ್ತಿರೋ ಹಾಗಿದೆ, ನಾನು ಹೆಲ್ಪ್ ಮಾಡ್ಲಾ? ನೋ ನೋ ನೋ, ದಿಸ್ ಇಸ್ ಬ್ರದರ್ಸ್ ಕ್ಲಬ್, ಓನ್ಲಿ ಫಾರ್ ಬಾಯ್ಸ್. ಏಯ್ ನಿಮ್ಮ ಮತ್ತೆ ಹಾಕೋಣ, ಇರಲಿ ಬಿಡು, ಏನೂ ಆಗಲ್ಲ. ಪಾತಾಪ್ಸಿ ನಿನಗೆ ಸಕ್ಕರೆ ಪಾಕ ಮಾಡಿ ಹೇಳ್ಕೊಡ್ತೀನಿ. ಸ್ಯಾಂಡಿ ತಲೆ ಕೆಡಿಸ್ಕೊಬೇಡ, ನಿಂಗೆ ಸಕ್ಕರೆ ಪಾಕ ಮಾಡೋದು ಹೇಳ್ಕೊಡ್ತೀನಿ. ಇವ್ರಿಗೆ ನನ್ನ ಕಂಡ್ರೆ ಇಷ್ಟ ಆಗಲ್ಲ ಅನ್ಸುತ್ತೆ. ಹಾಗೇನಿಲ್ಲ ತಾಪ್ಸಿ, ನೀನ್ ಬೇಜಾರು ಮಾಡ್ಕೊಬೇಡ, ಅವನ್ ಸ್ವಲ್ಪ ಹಂಗೆ, ಅವನಿಗೆ ಅಡುಗೆ ಬರಲ್ಲ ನೋಡು, ನಿನ್ ಮುಂದೆ ಎಲ್ಲಿ ಶೇಪ್ ಔಟ್ ಆಗುತ್ತೋ ಅಂತ ಆ ಥರ ಮಾಡಿದಾನೆ. ಬರ್ತಾನೆ ನೋಡ್ತಾ ಇರು. ಓ ಇನ್ನೂ ಸ್ವೀಟ್ ಮಾಡ್ತಿದ್ದೀರಾ, ನಾನು ಹೆಲ್ಪ್ ಮಾಡ್ಲಾ? ನೋಡು ನಿನ್ನಿಂದ ನನ್ನ ಗಂಡನ ಗೆಸ್ಟ್ ಹಿಂಸೆ. ಹಿಂಸೆ ಆಗ್ತಿರೋದು ನನ್ನಿಂದ ಅಲ್ಲ, ನಿನ್ನಿಂದ. ಇಷ್ಟ ಪುಟ್ಟಿ ಪ್ರೀತಿ ಕಲ್ಪನಾ ಎಲ್ಲರೂ ಬನ್ನಿ, ಇಲ್ಲಿ ಬಂದಿ ಎಲ್ಲರೂ. ಇಲ್ಲಿ ನೋಡಿ ನನ್ನ ಕೈಲಿ ಏನಿದೆ ನೋಡಿ. ಹೂಮೇ ಅಣ್ಣಮ್ಮ ಅತ್ತಮ್ಮ, ಇದು ಕಂಠಿಯಾರ ಅಲ್ವಾ? ಇದು ಕಳೆದೋಗಿತ್ತು, ಹೀಗೆ ಸಿಕ್ತು? ಹೌದು, ಹಳೆ ಮನೆ ಮೇಲೆ ಶಿಫ್ಟ್ ಆದ್ವಲ್ಲ, ಆ ಕೆಲವು ಹಳೆ ಪೆಟ್ಟಿಗೆಗಳು ಬಂದಿತ್ತು ನನ್ನ ರೂಮ್ಗೆ, ಅದರಲ್ಲಿ ಇದಿತ್ತು. ಅವಾಗಿಂದ ನಂಗೆ ನೋಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಇವತ್ತು ಅವಕಾಶ ಕೂಡ ಬಂತು, ನೋಡಿದೆ ಸಿಕ್ತು. ಇದು ರಾಜರ ಕಾಲದ್ದು, ನಮ್ಮ ಯಜಮಾನರ ಅಜ್ಜಿ ಹಾಕೋತಾ ಇದ್ರಂತೆ. ಇದನ್ನ ಹಾಕ್ಕೊಳ್ಳೋಕೆ ಪುಣ್ಯ ಮಾಡಿರ್ಬೇಕು, ಯೋಗ ಇರಬೇಕು. ಅತ್ತಮ್ಮ ಈ ಮನೆ ಇರಿ ಸೊಸೆ ನನ್ನ ತಾಪ್ಸಿ, ಇದು ಅವಳಿಗೆ ಸೇರ್ಬೇಕು. ಅದೇ ಹೇಗಾಗುತ್ತೆ, ಇದು ತಲೆ ತಲ ಅಂತ ಬಂದಿರೋ ಕಂಠಿಹಾರ, ಇದುವರೆಗೂ ಇನ್ನು ನಾನೇ ಹಾಕೊಂಡಿಲ್ಲ. ಇದು ಹಾಕೋಬೇಕು ಅಂದ್ರೆ ನಾನು ಕೊಡೋ ಪರೀಕ್ಷೆಯಲ್ಲಿ
ಗೆದ್ದು ಬರಬೇಕು. ಈ ಮನೆಯಲ್ಲಿ ಯಾರಿಗೆ ಅನ್ನ ಚಿನ್ನ ಜ್ಞಾನ ಇದ್ರ ಮೇಲೆಲ್ಲ ಹಿಡಿತಾ ಇದೆಯೋ ಅವ್ರಿಗೆ ಮಾತ್ರ ದಕ್ಕೋದು ಇದು. ಅದೆಲ್ಲ ನನ್ನ ಸೊಸೆಗಿದೆ. ಚಿಟ್ಕಿ ಚಿಟ್ಕಿ ಓಡಿಯೋಷ್ಟರಲ್ಲಿ ಪಂದ್ಯ ಗೆದ್ಕೊಂಬರ್ತಾಳೆ. ಯಾರ ಜೊತೆ ಪಂದ್ಯಕ್ಕೆ ನಿಲ್ಬೇಕು? ಈ ಮನೇಲಿ ಮೂರನೇ ತಲೆಮಾರಿನ ಹೆಣ್ಮಕ್ಳು ಯಾರ್ಯಾರು ಇದ್ದಾರೋ ಅವರಷ್ಟು ಜನ ಭಾಗವಹಿಸ್ಬೇಕು. ಈ ಮನೇಲಿ ಮೂರನೇ ತಲೆಮಾರಿನ ಹೆಣ್ಮಕ್ಳು ಯಾರ್ಯಾರು ಇದ್ದಾರೋ ಅವರಷ್ಟು ಜನ ಭಾಗವಹಿಸ್ಬೇಕು. ಓ, ಮೂರನೇ ತಲೆಮಾರ ನಮ್ಮ ಪ್ರೀತಿಯೇ. ಅಯ್ಯಯ್ಯೋ ಅಜ್ಜಿ, ನನ್ಗಿದೆಲ್ಲ ಗೊತ್ತಾಗಲ್ಲ. ಪರೀಕ್ಷೆ ಗಿರೀಕ್ಷೆ ಅಂತ ಹೇಳಿ ನನ್ಗೆ ಹೆದರಿಸ್ಬೇಡಿ, ನಂಗಿವೆಲ್ಲ ಏನು ಬೇಡ. ಸರಿ, ತಾಪ್ಸಿ ಇಷ್ಟ, ಇವ್ರಿಬ್ಬರ ಮಧ್ಯೆ ಈ ಪಂದ್ಯ ಆಡೋಣ. ಯಾರು ಗೆಲ್ತಾರೆ ಅವ್ರಿಗೆ ಈ ಕಂಠಿ ಹಾರ. ಅತ್ತಮ್ಮ ಹೋಗಿ ಹೋಗಿ, ನನ್ನ ಸೊಸೆ ಕೆಲಸದವಳ ಜೊತೆ ಪಂದ್ಯ ಕಿಳಿಬೇಕಾ? ಇದೆಲ್ಲ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದ್ರೆ ಬಿಡು. ಈ ಕಂಠಿ ಹಾರ ಹಾಕೊಳ್ಳೋಕೆ ಯೋಗ್ಯತೆ ಇಲ್ಲ ಅಂತ ಒಪ್ಕೊಂಡು ಸುಮ್ಮನೆ ಇದ್ಬಿಡು. ಮಾ, ನೀವ್ ಯಾಕೆ ಪದೇ ಪದೇ ಕೆಲಸದೊಳಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ? ನೀನು ಪದೇ ಪದೇ ಅವಳನ್ನ ಕೆಲಸದವಳು ಅನ್ಬೇಡ. ಅವಳು ಈ ಮನೆ ಅಜ್ಜಿ, ನಂಗಿವೆಲ್ಲ ಏನು ಬೇಡ. ನೀ ಸುಮ್ಮನೆ ಇರೆ. ಈ ಮನೆ ಹಿರಿಯರು ವೀರೇಂದ್ರರಾಜ್ ಅರಸವರು ಆವತ್ತೇ ಹೇಳಿದ್ದಾರೆ, ಅವಳು ಈ ಮನೆ ಮಗಳ ಥರ ನೀವೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತ. ನಿಮಗೆಲ್ಲ ಅವ್ರ ಮಾತಿನ ಮೇಲೆ ಗೌರವ ಇದೆಯೋ ಇಲ್ವೋ, ನನಗೆ ಗೌರವ ಇದೆ. ನನ್ನ ಮಟ್ಟಿಗೆ ಅವಳು ಈ ಮನೆ ಮಗಳು. ಇಷ್ಟು ದಿವಸಗಳ ಮೇಲೆ ಈ ಕಂಠಿಹಾರ ಸಿಕ್ಕಿದೆ ಅಂತ ಹೇಳಿದ್ರೆ ಈ ಮನೆ ಸೊಸೆ ಆಗೋರ ಯೋಗ್ಯತೆ ಪರೀಕ್ಷೆ ಮಾಡೋಕ್ಕೆ ಅಂತ. ತಾಪ್ಸಿ, ಏನ್ ಹೇಳ್ತೀಯ? ಈ ದಡ್ಡಿ ನನ್ನ ವಿರುದ್ಧ ಗೆಲ್ಲೋಕೆ ಎಲ್ಲಾಗತ್ತೆ. ಇಲ್ಲ ಅನ್ನೋ ಬದಲು ಹೂ ಅನ್ನೋದೇ ಒಳ್ಳೇದು. ಇಷ್ಟ ಇದ್ರೆ ಹೂ ಅನ್ನು. ಸರಿ ಅಜ್ಜಿ, ನಾನ್ ರೆಡಿ. ಅದೇನ್ ಚಾಲೆಂಜ್ ಕೊಡ್ತಿರೋ ಕೊಡಿ, ನಾನ್ ಗೆದ್ದು ತೋರಿಸ್ತೀನಿ. ಚಿನ್ನ ಅನ್ನ ಜ್ಞಾನ ಈ ಮೂರರಲ್ಲಿ ಮೊದಲನೇ ಪರೀಕ್ಷೆ. ಅನ್ನ ಅಂದ್ರೆ ಅನ್ನಪೂರ್ಣೇಶ್ವರಿ. ಯಾವ ಹೆಣ್ಣಿನ ಕೈನಲ್ಲಿ ಅನ್ನಪೂರ್ಣೇಶ್ವರಿ ಇದ್ದಾಳೆ ಅಂತ ಪರೀಕ್ಷೆ ಆಗಬೇಕು.